ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕೆ ನೀಲು ಕುಕಿಂಗ್. ಇವತ್ತಿನ ವೀಡಿಯೋಲಿ ನಾನು ನಿಮಗೆ ತುಂಬಾ ಸುಲಭವಾಗಿ ಒಂದು ರುಚಿಯಾದ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಜಸ್ಟ್ ಎರಡೇ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಈ ರೆಸಿಪಿನ ಮಾಡ್ತೀವಿ. ತುಂಬಾ ಸುಲಭ ಮಾಡೋದು, ಮಾಡೋದಕ್ಕೆ ಜಸ್ಟ್ ಒಂದು 5 ನಿಮಿಷ ಸಾಕು. ಸಮ ಬನ್ನಿ, ಹಾಗಾದರೆ ಲೇಟ್ ಮಾಡಿದ್ರಾ, ಈ ಕಡಲೆಪಪ್ಪು ಹಾಗೆಯೇ ಸಕ್ಕರೆನ ಉಪಯೋಗಿಸ್ಕೊಂಡು ಮಾಡುವಂತಹ ಚಿಕ್ಕಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಫಸ್ಟಾಗಿ ಸ್ಟೌ ಮೇಲೆ ಒಂದು ಪಾನ್ಲಿನ ಇಟ್ಕೊಂಡೋದಕ್ಕೆ ಯಾವುದಾದ್ರೂ ಒಂದು ಕಪ್ಪಲ್ಲಿ ತಿನ್ನಲ್ಲಿ 1 ಕಪ್ ಆಗುವಷ್ಟು ಕಡಲೆಪಪ್ಪನ ಹಾಕ್ಕೊಳ್ಳಿ. ಸೊ ಈ ಕಡಲೆಪಪ್ಪನ 1-2 ನಿಮಿಷ ಬೆಚ್ಚಗಾಗೋ ತನಕ ಹುರ್ಕೊಂಡ್ರೆ ಸಾಕು. ಈ ರೀತಿ ಬೆಚ್ಚಗಾದ ನಂತರ ಒಂದು ಬಟ್ಲಿಗೆ ಹಾಕಿದ್ದ ಒಂದು ಪಕ್ಕಕ್ಕೆ ತಿಡಿ. ಈ ಕಡಲೆಪಪ್ಪು ತಿಂದು ನೋಡಿದ್ರೆ ನಮಗೆ ಚೆನ್ನಾಗಿ ಗರಿಗರಿಯಾಗಿರಬೇಕು. ಹೀಗೆ ಮತ್ತೆ ಅದೇ ಬಾಣಲಿಗೆನೇ 1-2 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಹಾಗೆಯೇ 1 ಕಪ್ ಆಗುವಷ್ಟು ನೀರನ್ನ ಹಾಕಿಬಿಟ್ಟು ಸಕ್ಕರೆನ ಪೂರ್ತಿಯಾಗಿ ಮೆಲ್ಟ್ ಮಾಡಿ. ಈ ರೀತಿ ಸಕ್ಕರೆ ಕರಗ್ಬಿಟ್ಟು ನಮಗೆ ನೊರೆ ಬರೋದಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ 1/2 ಟೀಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಕಂಪಲ್ಸರಿಯಾಗಿ ಹಾಕ್ಕೊಳ್ಬೇಕಾಗತ್ತೆ. ಹಾಗೆಯೇ ಜಸ್ಟ್ 1-2 ಪಿಂಚ್ ಆಗುವಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿದ್ದನ್ನ ಬಾಯ್ಲ್ ಮಾಡ್ಕೊಳ್ತಾ ಇರಿ. ಕರೆಕ್ಟಾಗಿ 1-10 ನಿಮಿಷ ನಾನಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ನೋಡಿ ನಮಗೆ ರೀತಿ ತಿಕ್ ಕನ್ಸಿಸ್ಟೆನ್ಸಿಗೆ ಪಾಕ ಅನ್ನೋದು ಬರುತ್ತೆ. ಸೊ ಈಗ ನಾವು ಒಂದ್ಸತಿ ಪಾಕನ ಚೆಕ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರಿಗೆ ಈ ಪಾಕನ ಹಾಕಿಬಿಟ್ಟು ಈ ರೀತಿ ಒಂದು ಉಂಡೆ ರೀತಿ ಮಾಡ್ಕೊಂಡಿದ್ದ ಒಂದು 5 ಸೆಕೆಂಡ್ ಹಾಗೆ ಬಿಡಿ. ಆನಂತರ ಇದನ್ನ ಈ ರೀತಿ ಒಂದು ಉಂಡೆ ರೀತಿ ಇಟ್ಕೊಂಡು ಒಂದ್ಸತಿ ನೋಡಿ ನಮಗೆ ಈ ರೀತಿ ಚೆನ್ನಾಗಿ ಸಾಫ್ಟ್ ಬಾಲ್ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ರೀತಿ ನಮಗೆ ಚೆನ್ನಾಗಿ ಒಂದು ಉಂಡೆ ರೀತಿ ಹಾಕಬೇಕು. ಸೊ ಈ ಥರ ಇರಬೇಕು ಪಾಕ, ನಮಗೆ ತುಂಬ ಗಟ್ಟಿಯಾಗಿ ಕೂಡ ಇರಬಾರ್ದು. ಸೊ ಈ ರೀತಿ ಇದ್ರೆ ನಮಗೆ ಚಿಕ್ಕಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಇದಕ್ಕಿಂತ ಜಾಸ್ತಿ ಪಾಕ ಬಂದುಬಿಟ್ರೆ ನಮಗೆ ತುಂಬ ಪುಡಿ ಪುಡಿ ಹಾಕ್ಬಿಡತ್ತೆ, ಚಿಕ್ಕಿ ಅನ್ನೋದು ಸರಿಯಾಗಿ ಬರೋದಿಲ್ಲ. ಸೊ ಹೀಗೆ ಇಮಿಡಿಯೇಟಾಗಿ ಸ್ಟೌನ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ನಾವು ಫಸ್ಟೇ ಹುರಿದಿಟ್ಟಿರೋ ಈ ಕಡಲೆಪಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲನೂ ಎತ್ಬಿಟ್ಟು ಚೆನ್ನಾಗಿ ಗ್ರೀಸ್ ಮಾಡ್ಕೊಂಡಿರೋ ಒಂದು ತಟ್ಟೆಗೆ ಹಾಕ್ಕೊಂಡು ಈ ರೀತಿ ಈಕ್ವಲಾಗಿ ಸ್ಪ್ರೆಡ್ ಮಾಡಿಬಿಟ್ಟಿದ್ದನ್ನು ಫುಲ್ ತಣ್ಣಗಾಗೋ ತನಕ ಹಾಗೆ ಬಿಡಬೇಕು. ತಟ್ಟೆಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಗ್ರೀಸ್ ಮಾಡಿ ಇಟ್ಕೊಳ್ಳಿ ಫಸ್ಟೇ. ನೋಡಿ ನಮಗೆ ಜಸ್ಟ್ 1-10 ನಿಮಿಷ ಒಳಗಡೆ ನಮಗೆ ಪೂರ್ತಿಯಾಗಿ ತಣ್ಣಗಾಗಿರುತ್ತೆ. ಆನಂತರ ಈ ಪ್ಲೇಟ್ನ ರೀತಿ ರಿವರ್ಸ್ ಮಾಡಿಬಿಟ್ಟು ತಗೊಳ್ಳಿ. ನೋಡಿ ನಮಗೆ ಎಷ್ಟು ಚೆನ್ನಾಗಿ ಈಸಿಯಾಗಿ ಬಂದಿದೆ ಚಿಕ್ಕಿ. ನೋಡಿದ್ರಲ್ವ ಎಷ್ಟು ಕಡಿಮೆ ಟೈಮ್ನಲ್ಲಿ ನಮಗೆ ತುಂಬಾ ಟೇಸ್ಟಿಯಾಗಿ ಈ ರೀತಿ ಸ್ವೀಟ್ ರೆಡಿಯಾಗಿದೆ. ಸೊ ನೀವು ಕೂಡ ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಆಗಲಿ, ದೊಡ್ಡವ್ರಿಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಸೊ ಮತ್ತು ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಆಲ್ರೆಡಿ ನಮ್ಮ ಚಾನಲಲ್ಲಿ ಪೀನಟ್ ಚಿಕ್ಕಿ ಕೂಡ ಇದೆ. ಆ ವಿಡಿಯೋನ ಈ ವಿಡಿಯೋ ಕೆಲವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಹಾಗೆಯೇ ಇದೇ ಥರ ಮತ್ತಷ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ಕೆ ನೀಲು ಕುಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ. ಥ್ಯಾಂಕ್ ಯು.